ಪ್ರೈಸ್ ದ ಲಾರ್ಡ್. ಕರುಣೆಯು ಕೃಪೆಯು ತುಂಬಿದಂಥ ನಮ್ಮ ರಕ್ಷಕನಾದ ಯೇಸುವಿನ ಪ್ರೀತಿ ಸಮಾಧಾನವು ನಿಮ್ಮ ನಿಮ್ಮ ಕುಟುಂಬಗಳ ಮೇಲೆ ನಿರಂತರವಾಗಿರಲಿ. ದೇವರ ಮಕ್ಕಳೇ, ಅನುದಿನವೂ ನಮ್ಮ ಜೀವಿತದಲ್ಲಿ ಭಯ ಆತಂಕಗಳು ನಮ್ಮನ್ನು ಆವರಿಸಿಕೊಳ್ಳುವಾಗ, ಲೋಕವು ನಮ್ಮನ್ನು ಹೆದರಿಸುವಾಗ, ಜನರು ನಮ್ಮನ್ನು ಹೀಯಾಳಿಸುವಾಗ, ನಿಂದಿಸುವಾಗ, ಬಲಹೀನಗೊಳಿಸುವಾಗ, ಇನ್ನೊಂದು ಕಡೆಯಲ್ಲಿ ದೇವರು ನಮ್ಮನ್ನು ಬಲಪಡಿಸುತ್ತಾ ಆಧರಿಸುತ್ತಾ, ದೇವರ ಮಕ್ಕಳು, ದೇವರ ಭಕ್ತರು, ಸೇವಕರು ನಮ್ಮನ್ನು ದೇವರ ವಾಕ್ಯದಿಂದ ಉತ್ತೇಜಿಸುತ್ತಾ ಇರುತ್ತಾರೆ. ಲೋಕವು, ಲೋಕದಲ್ಲಿರುವಂಥವುಗಳು ನಮ್ಮನ್ನು ಕುಗ್ಗಿಸಿದರೆ ದೇವರು, ದೇವರ ವಾಕ್ಯಗಳು ನಮ್ಮನ್ನು ಹಿಗ್ಗುವಂತೆ ಮಾಡುತ್ತದೆ. ದೇವರು ಈ ದಿನ ನಮಗೆ ಕೊಟ್ಟಿರುವ ವಾಗ್ದಾನ ವಚನ ಯೆಹೋಶುವ 1:9. ನಾನು ನಿಮಗೆ ಆಜ್ಞಾಪಿಸಿದ್ದೇನಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ಈ ವಾಗ್ದಾನವನ್ನು ನಂಬುತ್ತೀರಾ? ಈ ಮಾತನ್ನು ಅಂಗೀಕರಿಸಿಕೊಳ್ಳುತ್ತೀರಾ? ಇದು ನನಗೆ ದೇವರು ಹೇಳುತ್ತಾ ಇರುವಂಥ ಮಾತು ಎಂದು ನೀವು ಆಲೋಚಿಸುತ್ತೀರಾ? ನಾನೀಗಾಗಲೇ ಹೇಳಿದ ಹಾಗೆ ಲೋಕವು ನಿಸ್ವಾರ್ಥವಾಗಿ ನಮ್ಮನ್ನು ಪ್ರೀತಿಸುವುದಿಲ್ಲ, ನಿಸ್ವಾರ್ಥವಾಗಿ ನಮ್ಮನ್ನು ಆಧರಿಸುವುದಿಲ್ಲ. ಯೇಸು ಕ್ರಿಸ್ತರು ಯಾವುದನ್ನು ಆಶಿಸದೆ ಪೂರ್ಣ ಪ್ರೀತಿಯಿಂದ ನಿಸ್ವಾರ್ಥವಾಗಿ ನಮ್ಮನ್ನು ಆತನು ಪ್ರೀತಿಸಿ ನಮಗಾಗಿ ಪ್ರಾಣ ಕೊಟ್ಟು, ನಮ್ಮನ್ನು ಆತನು ಪ್ರತಿ ಸಾರಿ ಲೋಕದಲ್ಲಿ ಸಂಕಟಗಳುಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳುವುದರೊಟ್ಟಿಗೆ, ನಮ್ಮ ಪ್ರತಿ ಕಾರ್ಯಗಳಲ್ಲಿ ನಮ್ಮನ್ನು, ನಮ್ಮ ವೈಯಕ್ತಿಕ ಕಾರ್ಯಗಳು, ನಮ್ಮ ಜೀವಿತದ ಕಾರ್ಯಗಳು, ಅನುದಿನವೂ ನಮಗೆ ಒಂದು ರೀತಿಯಾದಂಥ ವೇದನೆ, ಶೋಧನೆ, ಬಲಹೀನತೆ ನಮ್ಮನ್ನು ಮುತ್ತುವಾಗ ದೇವರು ಹೇಳುತ್ತಾನೆ, ನಿನಗೆ ನಾನು ಆಲೋಚನೆ ಕೊಡ್ತಾ ಇಲ್ಲ, ನಿನಗೆ ಆಜ್ಞಾಪಿಸ್ತಾ ಇದ್ದೇನೆ. ಏನು ಆಜ್ಞಾಪಿಸುತ್ತಿದ್ದೇನೆ? ನೀನು ಸ್ಥಿರಚಿತ್ತನಾಗಿರಬೇಕು. ಮಳೆ ಬಂದಿದೆ, ಗಾಳಿ ಬೀಸುತ್ತಿದೆ, ಪ್ರವಾಹವಾಗುತ್ತದೆ ಎಂಬ ಪರಿಸ್ಥಿತಿಯಲ್ಲಿ ದೇವರು ಹೇಳುತ್ತಾನೆ, ನೀನು ಅಂಜಬೇಡ, ನಿನ್ನನ್ನು ಕಾಯುವವನು ನಾನಾಗಿದ್ದೇನೆ, ನಾನು ನಿನ್ನನ್ನು ಕಾಯುತ್ತೇನೆಂದು ದೇವರು ಹೇಳ್ತಾನೆ. ಸ್ಥಿರಚಿತ್ತನಾಗಿರು, ಒಂದೇ ಚಿತ್ತ, ಕಳವಳ ಬೇಡ. ಅಲ್ಲಿ ಅದಕ್ಕೆ ಹೇಳ್ತಾನೆ, ನೀನು ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ಯಾಕೆಂದರೆ ನೀನು ಒಂಟಿಯಾಗಿ ಹೋಗ್ತಾ ಇಲ್ಲ, ನೀನು ಹೋಗುವಲ್ಲೆಲ್ಲ, ನೀನು ಮಾಡುವುದನ್ನೆಲ್ಲ, ನೀನು ಆಲೋಚಿಸುವುದನ್ನೆಲ್ಲ, ನಿನ್ನ ದೇವರ ಚಿತ್ತಕ್ಕನುಸಾರವಾಗಿ ನೀನು ಮಾಡುವುದೇ ಆದರೆ ದೇವರು ನಿನ್ನನ್ನು ಅಗಲಿ ಹೋಗುವುದಿಲ್ಲ. ಆತನು ಯಾವಾಗಲೂ ನಿನ್ನ ಸಂಗಡ, ನಿನ್ನೊಟ್ಟಿಗೆ ಆತನು ನಡೆಯುತ್ತಾನೆ. ಮನುಷ್ಯರು ನಮ್ಮೊಟ್ಟಿಗೆ ನಿರಂತರವಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಸಣ್ಣ ಪ್ರಾಯದಲ್ಲಿರುವಾಗ ತಂದೆ ತಾಯಿಗಳು ಮಕ್ಕಳೊಟ್ಟಿಗೆ ನಡೆಯುತ್ತಾರೆ. ಆಮೇಲೆ ಮಕ್ಕಳು ಹೇಳ್ತಾರೆ, ನಾನು ನಡೆಯಬಲ್ಲೆ, ನಾನು ಓಡಬಲ್ಲೆ, ನಾನು ಅಂಗಡಿಗೆ ಹೋಗಬಲ್ಲೆ, ನಿಮ್ಮ ಪ್ರೊಟೆಕ್ಷನ್, ನಿಮ್ಮ ಸಂರಕ್ಷಣೆ ನಮಗೆ ಬೇಡ. ಮದುವೆಯಲ್ಲಿ ಗಂಡ ಹೆಂಡತಿ ಕೈ ಹಿಡಿದವರು ಒಂದು ಕಾಲದಲ್ಲಿ ಕೈ ಬಿಟ್ಟು ಅವರೊಂದು ಭಾಗ, ಇವರೊಂದು ಭಾಗವಾಗಿ ಹೋಗ್ತಾರೆ. ಸ್ನೇಹಿತರು ಕೆಲವು ದಿನಗಳು ನಮ್ಮ ಜೊತೆಯಲ್ಲಿ ನಡೆಯುತ್ತಾರೆ. ಮನುಷ್ಯರೆಲ್ಲರೂ ನಮ್ಮನ್ನು ನಮ್ಮ ಯಾತ್ರೆಯಲ್ಲಿ ನಮ್ಮ ಜೊತೆಗೆ ಸ್ವಲ್ಪ ಕಾಲ ನಡೆದು ಬೇರೆಯವರ ಜೊತೆಗೆ ಹೋಗಿಬಿಡುತ್ತಾರೆ, ಇಲ್ಲಾಂದರೆ ನಮ್ಮನ್ನು ಅಗಲಿ ಹೋಗಿಬಿಡುತ್ತಾರೆ. ಆದರೆ ನೀನು ಈ ಲೋಕಕ್ಕೆ ಬಂದಾಗಲಿಂದ ನೀನು ನಡೆಯುವ ಪ್ರತಿ ಹೆಜ್ಜೆಯಲ್ಲಿಯೂ, ನೀನು ಮಾಡುವ ಪ್ರತಿ ತೀರ್ಮಾನದಲ್ಲಿಯೂ, ನಿನ್ನ ಪ್ರತಿ ಆಲೋಚನೆಯಲ್ಲಿಯೂ ದೇವರು ನಿನ್ನ ಜೊತೆ ಇರಲಿಕ್ಕೆ ಇಷ್ಟಪಡುತ್ತಾನೆ. ನೀನು ಹೋಗುವಲ್ಲೆಲ್ಲ ನಿನ್ನ ಸಂಗಡ ಇರುತ್ತಾನೆ ದೇವರು. ಪ್ರಿಯ ದೇವ ಮಕ್ಕಳೇ, ಈ ದಿನ, ಈ ತಿಂಗಳಿನ ಕೊನೆಗೆ ನಾವು ಬಂದಿದ್ದೇವೆ. ಈ ತಿಂಗಳೆಲ್ಲ ನಿಮ್ಮ ಜೊತೆಯಲ್ಲಿದ್ದ ದೇವರು ಮುಂದಿನ ತಿಂಗಳು ಸಹ ನಿಮ್ಮೊಟ್ಟಿಗೆ ಇರಲಿಕ್ಕೆ ಆತನು ಸಿದ್ಧವಾಗಿದ್ದಾನೆ. ನಂಬುವುದಾದರೆ ನನ್ನೊಟ್ಟಿಗೆ ಪ್ರಾರ್ಥಿಸಿರಿ. ಪ್ರೀತಿಯ ಪರಲೋಕದ ತಂದೆಯೇ, ಸದಾ ಜೀವಿಸುವವನೇ, ನಾನು ನಿಮ್ಮನ್ನು ಅಗಲುವುದಿಲ್ಲ, ಯುಗದ ಸಮಾಪ್ತಿಯವರೆಗೂ ನಾನೇ ನಿಮ್ಮ ಸಂಗಡ ಇದ್ದೇನೆಂದು ಹೇಳಿದ ಆತನೇ, ನೆರಳಿನ ಉಪಾಧಿಯಲ್ಲಿ ನಮ್ಮ ಪಕ್ಕದಲ್ಲಿರುವ ಆತನೇ, ಈ ದಿನ ನಾವು ಪ್ರಾರ್ಥಿಸುವ ಈ ಪ್ರಾರ್ಥನೆಯನ್ನು ಕೇಳುವ ಆತನೇ, ಈ ದೇವ ಮಕ್ಕಳು ಯಾವ ವಿಷಯದಲ್ಲಿ ಕಳವಳ, ಭಯ, ಆತಂಕ,
ಯಾವುದರಲ್ಲಿ ಸಮಸ್ಯೆ ಪಡುತ್ತಾ ಇದ್ದಾರೋ ನೀನವರ ಜೊತೆಯಲ್ಲಿರಪ್ಪ, ಅವನ ಸಾಂತ್ವನಗೊಳಿಸು, ಆಶೀರ್ವದಿಸು. ನಾನೇ ನಿನ್ನೊಟ್ಟಿಗಿದ್ದೇನೆಂದು ಅವರಿಗೆ ಭರವಸೆಯನ್ನು ಕೊಡು. ನಮ್ಮ ಜೊತೆಗೆ ಖಂಡಿತವಾಗಿ ಇಲ್ಲಿಯವರೆಗೂ ಇದ್ದ ದೇವರೇ, ಈ ಬರುವಂಥ ತಿಂಗಳಿನಲ್ಲಿ ಎಲ್ಲ ದಿವಸಗಳು ನಮ್ಮ ಸಂಗಡ ಇತ್ತು, ನಮ್ಮನ್ನು ಸಾಂತ್ವನ ಮಾಡಿ, ನಮ್ಮನ್ನು ಅನುಗ್ರಹಿಸಿ, ನಮ್ಮನ್ನು ಸ್ಥಿರವಾಗಿಯೂ ಬಲವಾಗಿಯೂ ಧೈರ್ಯವಾಗಿಯೂ ನಂಬಿಕೆಯುಳ್ಳವರಾಗಿ ಮಾರ್ಪಡಿಸಬೇಕೆಂದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ. ಆಮೆನ್, ಆಮೆನ್. ಪ್ರೀತಿಯ ದೇವಮಕ್ಕಳೇ, ದೇವರು ತಾನೇ ಕಳೆದ ತಿಂಗಳೆಲ್ಲ ನಿಮ್ಮನ್ನು ಕಾದ ಹಾಗೆ ಈ ತಿಂಗಳು ಈ ವಾಗ್ದಾನವನ್ನು ಹಿಡಿದುಕೊಂಡು ನೀವು ದೇವರನ್ನ ಸ್ತುತಿಸಿ ನಂಬಿ ಮುಂದಕ್ಕೆ ನಡೆಯುವವರಾಗಿರಿ. ಕರ್ತನು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.